ಏನು ರಾಮಾನುಜಾಚಾರ್ಯರ ಪಾರ್ಥಿವ ಶರೀರ ಈಗಲೂ ಇದೆಯಾ? ಇದೆಂತಹ ಮಾತಾಡ್ತಿದ್ದೀರಾ? ಅದೆಷ್ಟು ಶತಮಾನಗಳ ಹಿಂದೆ ಇದ್ದ ಆಚಾರ್ಯರ ಶರೀರ ಇನ್ನೂ ಇರೋದು ಅಂದ್ರೇನು? ಹೀಗೆಂದು ಕೇಳಬಹುದು ನೀವು. ಆದರೆ ಇಲ್ಲೇ ಇರೋದು ರಹಸ್ಯ. ಏನ ರಹಸ್ಯ ನೋಡೋಣ ಈ ವಿಡಿಯೋ ಮೂಲಕ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಗೋವಾದಲ್ಲಿ ಸೇಂಟ್ ಜಾವಿಯರ್ ಮಮ್ಮಿ ಅಂದರೆ ಶತಮಾನಗಳ ಹಿಂದಿನ ಶರೀರ ಬೆಸಲಿಕಾ ಆಫ್ ಬಾಮ್ ಚರ್ಚ್ನಲ್ಲಿ ಈಗಲೂ ಇದೆ. ಇದೊಂದು ಪವಾಡ ಅನ್ನೋದು ಕ್ರಿಶ್ಚಿಯನ್ನರ ನಂಬಿಕೆ. ಇದನ್ನು ಅತ್ಯಂತ ದೊಡ್ಡದಾಗಿ ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಅನುಯಾಯಿಗಳು. ಇದಾಗಿರೋದು ಸುಮಾರು 16-17 ಶತಮಾನದಲ್ಲಿ ಎಂದುಕೊಳ್ಳಿ. ಇದು ನಿಜ ಅನ್ನೋದಾದರೆ ಎಲ್ಲ ಧರ್ಮಗಳಿಗಿಂತಲೂ ಮುನ್ನ ಬಂದಿರೋ ನಮ್ಮ ಧರ್ಮಕ್ಕೆ ಆ ತಾಕತ್ತು ಇರೋದಿಲ್ವಾ? ಖಂಡಿತ ಇದೆ ವೀಕ್ಷಕರೇ. ಇಂತಹದೊಂದು ಅಪರೂಪದ ದೈವ ವಿಜ್ಞಾನಕ್ಕೆ ಸಾಕ್ಷಿಯಾಗಿ ನಿಂತಿದೆ ತಮಿಳುನಾಡಿನ ಶ್ರೀರಂಗನಾಥ ಸ್ವಾಮಿ ದೇವಾಲಯ. ಆದಿ, ಮಧ್ಯ, ಅಂತ್ಯರಂಗ ಅನ್ನೋ ಮೂರು ಕ್ಷೇತ್ರಗಳಲ್ಲಿ ಎರಡು ಕರ್ನಾಟಕದಲ್ಲೇ ಇದ್ರೆ ಶ್ರೀರಂಗಂ ಕ್ಷೇತ್ರ ತಮಿಳುನಾಡಿನಲ್ಲಿದೆ. ಇಲ್ಲಿ ರಂಗನಾಥ ಸ್ವಾಮಿ ಸನ್ನಿಧಾನದಲ್ಲಿ ನಡೆದಿದೆ ಈ ಅದ್ಭುತ ಪವಾಡ. ವಿಶಿಷ್ಟಾದ್ವೈತ ಸಿದ್ಧಾಂತದ ಮೂಲಕ ವೈಷ್ಣವ ಪಂಥದ ಪುನರುಜ್ಜೀವನ ಮಾಡಿದ ಮಹಾಸಂತ ಆಚಾರ್ಯತ್ರಯರಲ್ಲಿ ಒಬ್ಬರಾದ ರಾಮಾನುಜಾಚಾರ್ಯರ ದಿವ್ಯ ಶರೀರ ಈಗಲೂ ಕೂಡ ಈ ಕ್ಷೇತ್ರದಲ್ಲಿ ಹಾಗೇ ಇದೆ. ಶ್ರೀರಂಗಂ ದೇವಸ್ಥಾನ 7 ಪ್ರಾಕಾರಗಳಲ್ಲಿದೆ. ಅತಿದೊಡ್ಡ ಜಾಗವಿದು. ದೇವಸ್ಥಾನಗಳಲ್ಲೇ ಅತಿದೊಡ್ಡ ದೇವಸ್ಥಾನ ಕೂಡ. ಸುತ್ತುತ್ತಾ ಹೋದರೆ ಮುಗಿಯೋದೇ ಇಲ್ಲ ದೇವಸ್ಥಾನದ ಪ್ರಾಂಗಣ. ನೀವೊಮ್ಮೆ ಭೇಟಿ ಕೊಟ್ಟಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ 7ನೇ ಪ್ರಾಕಾರದಲ್ಲಿ ಶ್ರೀರಂಗನಾಥ ಸ್ವಾಮಿ ಇದ್ದಾನೆ. ಈ 7 ಪ್ರಾಕಾರಗಳಲ್ಲಿ 4ನೇ ಪ್ರಾಕಾರದಲ್ಲಿ ಎಂಟ್ರಿಯಾಗುವಾಗ ಇದೆ ರಾಮಾನುಜಾಚಾರ್ಯರ ಗುಡಿ. ಎಡಗಡೆ ಸುದರ್ಶನ ಆಳ್ವಾರ್ ಗುಡಿ ಇದ್ದರೆ ಬಲಗಡೆ ರಾಮಾನುಜಾಚಾರ್ಯರ ಗುಡಿ ಇದೆ. ಅಲ್ಲಿ ಹೋದರೆ ಲಕ್ಷ್ಮೀನಾರಾಯಣರ ಮೂರ್ತಿ ಇದೆ. ದರ್ಶನ ಮಾಡಿದ ಕೂಡಲೇ ತೀರ್ಥವನ್ನು ಕೊಟ್ಟು ಕಳಿಸಿಬಿಡ್ತಾರೆ ಅರ್ಚಕರು. ಇಷ್ಟಾದ ಮೇಲೆ ಸೀದಾ ವಾಪಸ್ಸು ಬರದೆ ಸೂಕ್ಷ್ಮವಾಗಿ ದೇಗುಲದ ಮೂಲೆಯನ್ನು ಗಮನಿಸಿದರೆ, ಅಂದರೆ ರಾಮಾನುಜಾಚಾರ್ಯರ ಗುಡಿಯನ್ನು ಗಮನಿಸಿದರೆ, ಅಲ್ಲಿ ಮೂಲೆಯಲ್ಲಿದೆ ನೋಡಿ ಒಂದು ಸಣ್ಣ ಕೋಣೆ. ಆ ರೂಮಲ್ಲಿ ಒಂದು ರೀತಿ ವಿಗ್ರಹದ ಮಾದರಿಯಲ್ಲಿ ಕೆಂಪು ಬಣ್ಣದಲ್ಲಿ ಪದ್ಮಾಸನ ಹಾಕಿಕೊಂಡಿರೋ ಆಕೃತಿ ಕಾಣುತ್ತೆ. ನೀವು ನಿರ್ದಿಷ್ಟವಾಗಿ ಪೂಜಾರಿಯನ್ನು ಕೇಳಿದರೆ ಆರತಿಯನ್ನು ಹಿಡಿದು ಸ್ವಲ್ಪವಾದರೂ ವಿವರಣೆಯನ್ನು ಕೊಡ್ತಾರೆ. ಅದೇ ರಾಮಾನುಜಾಚಾರ್ಯರ ಭಾವ ಸಮಾಧಿಯ ಸ್ಥಳ ಎನ್ನಲಾಗಿದೆ. ರಾಮಾನುಜಾಚಾರ್ಯರು ತಮ್ಮ ಅಂತಿಮ ಸಾಕ್ಷಾತ್ಕಾರದ ಕ್ಷಣದಲ್ಲಿ ಪದ್ಮಾಸನ ಹಾಕಿಕೊಂಡು ಕೂತಿದ್ರು. ಅವರ ಮೈಬಣ್ಣ ಮರೂನಾಗಿತ್ತು ಅನ್ನುತ್ತವೆ ಪುರಾಣೇತಿಹಾಸ ಮಾತುಗಳು. ಅದೇ ಮಾದರಿಯಲ್ಲಿ ಈಗಲೂ ಇದ್ದಾರವರು ಇಲ್ಲಿ ಅನ್ನೋದು ನಂಬಿಕೆ. ಆ ಶರೀರವನ್ನು ಸಂರಕ್ಷಿಸಿಡಲಾಗಿದೆ, ಆದರೆ ಯಾವುದೇ ರಾಸಾಯನಿಕಗಳನ್ನು ಬಳಸಿಯಲ್ಲ ಅನ್ನೋದು ಅತ್ಯಂತ ದೊಡ್ಡ ವಿಶೇಷ. ವರ್ಷಕ್ಕೆ 2 ಸಾರಿ ಆಚಾರ್ಯರನ್ನು ಸ್ಮರಿಸಿ ಅದ್ಧೂರಿಯಾದ ಉತ್ಸವವನ್ನು ಮಾಡಲಾಗುತ್ತಿಲ್ಲಿ. ಈ ಉತ್ಸವದ ವೇಳೆ ಕರ್ಪೂರ, ಚಂದನ ಮತ್ತು ಕುಂಕುಮವನ್ನು ಬೆರೆಸಿ ಇಲ್ಲಿರೋ ಶರೀರಕ್ಕೆ ಹಚ್ಚಲಾಗುತ್ತೆ. ಈ ರೀತಿ ಅದ್ದಿ ಅದ್ದಿ ಆ ವಿಗ್ರಹ ಸಂಪೂರ್ಣವಾಗಿ ಮರೂನ್ ಕಲರ್ ಆಗಿಬಿಟ್ಟಿದೆ. ಆದರೆ ಪೂಜಾರಿ ಆರತಿಯನ್ನು ಮಾಡುವಾಗ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವಿಚಾರ ಆಶ್ಚರ್ಯ ಅನಿಸುತ್ತೆ ನಿಮಗೆ. ಕಣ್ಣಿನ ಭಾಗಕ್ಕೆ ಆರತಿಯನ್ನು ಹಿಡಿದಾಗ ಕಣ್ಣು ಗುಡ್ಡುಗಳು ಜೀವಂತ ಮನುಷ್ಯರ ಕಣ್ಣುಗಳ ರೀತಿಯೇ ಗೋಚರವಾಗುತ್ತವೆ ಅಥವಾ ಭಾಸವಾಗುತ್ತವೆ. ಹುಟ್ಟದವರು ಸಾಯಲೇಬೇಕು, ದೇಹವನ್ನು ಬಿಟ್ಟು ಹೋಗಲೇಬೇಕು. ದೇಹ ಕೂಡ ಹಾಗೆ ಆತ್ಮವನ್ನು ಬಿಟ್ಟು ಹೋಗಿ ಉಸಿರಾಟ ನಿಲ್ಲಿಸುತ್ತೋ, ಅದಾದ ನಂತರ ಹೆಚ್ಚು ಹೊತ್ತು ಭೂಮಿಯಲ್ಲಿ ಇರೋಕ್ಕಾಗೋದಿಲ್ಲ. ದೇಹ ಕೊಳೆಯೋಕ್ಕೆ ಶುರುವಾಗುತ್ತೆ. ಯಾವುದಾದರೂ ರಾಸಾಯನಿಕವನ್ನು ಬಳಸಿ ಸಂರಕ್ಷಣೆ ಮಾಡಿದ್ರೂ ಕೂಡ ಹೆಚ್ಚಂದರೆ 6 ತಿಂಗಳ ಕಾಲ ರಕ್ಷಣೆಯನ್ನು ಮಾಡಬಹುದು. ಆದರೆ ವಾತಾವರಣದ ಉಷ್ಣಾಂಶದಲ್ಲ, ಅದರ ಬದಲಾಗಿ 20ಕ್ಕಿಂತ ಕಡಿಮೆ ಉಷ್ಣಾಂಶದಲ್ಲಿ. ಆದರೆ ಈ ವಾದವನ್ನು ಸುಳ್ಳಾಗಿಸಿದೆ ರಾಮಾನುಜಾಚಾರ್ಯರ ಈ ಮೂರ್ತಿ. ನಮ್ಮ ದೇಶದ ಪುರಾತನ ತಂತ್ರಜ್ಞಾನ ಇದಕ್ಕೆ ಸಾಕ್ಷಿ. ಯಾವುದೇ ರಾಸಾಯನಿಕವನ್ನು ಬಳಸದೆ ಈ ರೀತಿ ಜೀವಂತವಾದ ಶರೀರವನ್ನು ಸುಮಾರು 900 ವರ್ಷಗಳಿಂದ ರಕ್ಷಣೆ ಮಾಡಲಾಗಿದೆ ಅನ್ನೋದು ಇಲ್ಲಿನ ಪುರಾಣ. ವೈಷ್ಣವ ಪಂಥಕ್ಕೆ ಮೈಲುಗಲ್ಲು ಹಾಕಿಕೊಟ್ಟ ಇವರು ಹುಟ್ಟಿದ್ದು 1017ರಲ್ಲಿ ತಮಿಳುನಾಡಿನಲ್ಲಿ. ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾದ ಇವರು ವಿಶಿಷ್ಟಾದ್ವೈತ ಅನ್ನೋ ವಿಚಾರ ಪ್ರತಿಪಾದಿಸಿದರು. ಇದಲ್ಲದೆ ಅನೇಕ ಸಮಾಜದ ಮೂಢನಂಬಿಕೆ ವಿರುದ್ಧ ಹೋರಾಟವನ್ನು ಮಾಡಿದರು. ಜೊತೆಗೆ ಮಹಿಳೆಯರಿಗೆ ದೀಕ್ಷೆಯನ್ನು ನೀಡಿದರು. ವೇದಾಂತ ಸೂತ್ರಕ್ಕೆ ಹೊಸ ಭಾಷ್ಯವನ್ನೇ ಬರೆದರು. ಜೀವಿಸಿದ್ದು ಪೂರ್ಣ 120 ವರ್ಷ. ಭಾರತದ ಪುರಾಣ ಕಾಲದಲ್ಲಿ ಉಲ್ಲೇಖವಾಗಿರುವ ಮನುಷ್ಯನ ಪೂರ್ಣಾಯಸ್ಸು ಇದು. ಅಂದರೆ 1137ರಲ್ಲಿ ಅವರು ನಿಧನವನ್ನು ಹೊಂದಿದ್ರು. ಅಂದಿನಿಂದ ಇಂದಿನವರೆಗೆ ಅವರ ಮೂಲ ದೇಹವನ್ನು ಈ ವಿಷ್ಣು ಮಂದಿರದಲ್ಲಿ ಸಂರಕ್ಷಣೆ ಮಾಡಿಡಲಾಗಿದೆ ಅನ್ನೋದು ಒಂದು ಸನಾತನ ನಂಬಿಕೆ.
ಶ್ರೀ ರಾಮಾನುಜಾಚಾರ್ಯರು ತಮ್ಮ ಜೀವಿತಾವಧಿಯ ಶೇಕಡ 50% ಭಾಗವನ್ನು ಈ ದೇವಾಲಯದಲ್ಲಿ ಕಳೆದಿದ್ದಾರೆ. ಹೀಗಾಗಿ ಇಲ್ಲಿಯೇ ಕೂಡ ಸಾಕ್ಷಾತ್ಕಾರವನ್ನು ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಆಚಾರ್ಯರ ದೇಹವನ್ನು ಸ್ವಯಂ ರಂಗನಾಥ ಸ್ವಾಮಿಯ ಆಜ್ಞಾನುಸಾರ ಪಶ್ಚಿಮಾಭಿಮುಖವಾಗಿ ಇಡಲಾಗಿದೆ ಎನ್ನಲಾಗಿದೆ. ಈ ರೀತಿ ಒಬ್ಬ ವ್ಯಕ್ತಿಯ ಮೂಲ ಶರೀರವನ್ನು ಸಂರಕ್ಷಣೆ ಮಾಡಿ ದೇವಸ್ಥಾನದೊಳಗೆ ಇಡಲಾಗಿರುವ ಜಗತ್ತಿನ ಏಕೈಕ ಉದಾಹರಣೆ ಇದು ಅಂದರೆ ತಪ್ಪಾಗಲಾರದು. ವೀಕ್ಷಕರೇ, ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತೋದನ್ನು ಮರೀಬೇಡಿ. ಥ್ಯಾಂಕ್ ಯು.